ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಬೆಳೆ ಹಾನಿ ಪರಿಹಾರ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರ ಹಣ ಬಂದಿದೆಯಲ್ಲೋ, ಯಾವ ರೀತಿ ಚೆಕ್ ಮಾಡೋದು? ನಿಮ್ಮ ಹೆಸರು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಲ್ಲೋ, ಅದು ಯಾಕೆ ಜಮಾ ಆಗಿಲ್ಲ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಮತ್ತು ನಿಮ್ಮ ಹೆಸರು ಯಾವ ಲಿಸ್ಟ್ನಲ್ಲಿ ಇದೆ ಫ್ರೆಂಡ್ಸ್, ಎಲ್ಲ ಕಂಪ್ಲೀಟಾಗಿ ವೀಡಿಯೋ ತಿಳಿಸ್ಕೊಡ್ತೀನಿ. ನೀವು ರೈತರಾಗಿದ್ದರೆ ಈ ವೀಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ರೈತರಿಗೆ ವೀಡಿಯೋ ಶೇರ್ ಮಾಡಿ. ನೋಡಿ, ಬೆಳೆ ಹಾನಿ ಪರಿಹಾರ ಹಣ ಎಲ್ಲ ರೈತರು ಕೂಡ ಬಿಟ್ಟೇ ಬಿಡುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ರೈತರು ಕೂಡ ಖಾತೆಗೆ ಜಮೆ ಆಗೇ ಆಗಿರುತ್ತೆ ಫ್ರೆಂಡ್ಸ್. ಅದೇ ನಿಮ್ಮ ಖಾತೆಗೆ ಜಮೆ ಆಗಿದೆಯಲ್ಲ, ಯಾವುದು ಚೆಕ್ ಮಾಡೋದು ಮತ್ತು ನಿಮಗೆ ಎಷ್ಟು ಖಾತೆ ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮೆ ಆಗಿದೆ, ನಿಮ್ಮ ಕಂಪ್ಲೀಟ್ ಮಾಹಿತಿ ಕೂಡ ಚೆಕ್ ಮಾಡಿಕೊಳ್ಬೋದು. ಬೆಳೆ ಹಾನಿ ಪರಿಹಾರ ಕೂಡ ನೀವು ಈಸಿಯಾಗಿ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಬೋದು. ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಮೊದಲು ನಿಮ್ಮ ಮೊಬೈಲಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿ ಮಾಡಿದ್ಮೇಲೆ ಇಲ್ಲಿ ಏನು ಮಾಡ್ಬೇಕಾಗುತ್ತೆ ಅಂದರೆ ನೀವು ಬೆಳೆ ಹಾನಿ ಪರಿಹಾರ ಹಣ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಾಕಷ್ಟು ನಿಮಗೆ ವೆಬ್ಸೈಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸದಾಯ ವಿವರ ಅಂತ ಇರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಮಾಹಿತಿ ಕೂಡ ಬಂದಿದೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿದೆ ಫ್ರೆಂಡ್ಸ್. ಅಂದರೆ ಆಗಿದೆ ಇಲ್ಲವೋ ಯಾವುದೇ ಚೆಕ್ ಮಾಡೋದು ಮತ್ತು ನಿಮಗೆ ಎಷ್ಟು ಹಣ ಬಂದಿದೆ, ಯಾವ ತಾರೀಕು ಬಂದಿದೆ, ಪೇಮೆಂಟ್ ಅಂದರೆ ಎಷ್ಟು ಅಂದರೆ ನಿಮಗೆ ಎಷ್ಟು ಸಾವಿರ ಬಂದಿದೆ ಅಂತ ಕಂಪ್ಲೀಟಾಗಿ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಇಲ್ಲಿ ನೋಡಿ, ಪೇಮೆಂಟ್ ಅಂದರೆ ಸಕ್ಸಸ್ಫುಲ್ ಅಂತ ಇದೆ, ಪಾವತಿಸಿ ಅಂದರೆ ಪ್ರಕಟಣೆ ಅಂತ ಮಾಹಿತಿ ಇದೆ. ಇಲ್ಲಿ ಪೇಮೆಂಟ್ ಪಾವತಿಸಿ ವಿಫಲ ಅಂತಿದೆ. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ವಿಫಲ ಯಾಕಾಗಿದೆ, ನಿಮ್ಮ ಅದರಲ್ಲಿ ಲಿಸ್ಟ್ನಲ್ಲಿ ಹೆಸರು ಇದೆಯೇ ಇಲ್ವೋ ಯಾವ್ದು ಚೆಕ್ ಮಾಡೋದು, ಮತ್ತು ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಫ್ರೆಂಡ್ಸ್. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಬರುತ್ತಂತ ಹೇಳ್ಬೋದು ಫ್ರೆಂಡ್ಸ್. ಯಾವ್ದು ಚೆಕ್ ಮಾಡೋದು ಅಂದರೆ ಮೊದಲು ನಿಮಗೆ ಇಲ್ಲಿ ನೋಡಿ, ಸಬ್ಸಿಡಿ ಪರಿಹಾರ ಹಣ ಸದಾಯ ವಿವರ ಅಂತ ಇದೆ. ಇದರಿಂದ ಇವತ್ತಿನ ಡೇಟಿನ ಪ್ರಕಾರ ಫ್ರೆಂಡ್ಸ್, ಇವತ್ತು ಚೆಕ್ ಮಾಡ್ತಿರೋದು, ಇವತ್ತಿನ ಡೇಟಿನ ಪ್ರಕಾರ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೀವು ಆಯ್ಕೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಆಯ್ಕೆ ಮಾಡ್ತಿದ್ದೇನೆ. ನಿಮಗೆ 2023 ಆಗ್ಬೋದು, 2024 ಆಗ್ಬೋದು, 2024 ಹಾಕಿ 2024 ಹಾಕ್ತೀನಿ. 2020 ಮೇಲೆ ಆಯ್ಕೆ ಮಾಡಿದ್ಮೇಲೆ ಇಲ್ಲಿ ನೋಡಿ, ಅಂದರೆ ಮುಂಗಾರು ಖಾರೀಫ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮುಂಗಾರು ಮೇಲೆ ಕ್ಲಿಕ್ ಮಾಡ್ತೀನಿ, ಖಾರೀಫ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ವೇಟ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ನಿಮಗೆ ಯಾವುದು ಬರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ದ ಜಿಲ್ಲೆ, ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅಂತ ಆಯ್ಕೆ ಮಾಡಬೇಕಾಗುತ್ತೆ. ನಾನು ಬೆಳಗಾಂ ಆಯ್ಕೆ ಮಾಡ್ತೀನಿ. ಬೆಳಗಾಂ ಆಯ್ಕೆ ಮಾಡಿದ್ಮೇಲೆ ಇಲ್ಲಿ ನಿಮಗೆ ತಾಲೂಕು ಯಾವುದು ಬರುತ್ತೆ ಆಯ್ಕೆ ಮಾಡಬೇಕಾಗುತ್ತೆ. ನಿಮಗೆ ನಾನು ಎಕ್ಸಾಂಪ್ಲಿಗೆ ಕಿತ್ತೂರು ಅಂತ ಸೆಲೆಕ್ಟ್ ಮಾಡ್ತೀನಿ. ಕಿತ್ತೂರು ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಹುಬ್ಬಳ್ಳಿ ಅಂದರೆ ನಿಮ್ಮ ಹುಬ್ಬಳ್ಳಿ ಯಾವ್ದು ಬರುತ್ತೆ ಅಂತ ಅದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ನಾನು ಹುಬ್ಬಳ್ಳಿ ಕಿತ್ತೂರು ಚೂಸ್ ಮಾಡ್ತೀನಿ. ಕಿತ್ತೂರು ಮೇಲೆ ನಿಮಗೆ ವಿಲೇಜು, ವಿಲೇಜಿಗೆ ಬರುತ್ತೆ. ನಿಮಗೆ ಯಾವ ವಿಲೇಜ್ ಇರ್ತೋ ಆ ವಿಲೇಜನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವ ಸಾಕಷ್ಟು ವಿಲೇಜ್ ಕೂಡ ಬರುತ್ತೆ, ನಿಮ್ಮ ವಿಲೇಜ್ ಯಾವುದು ಇದೆ ಅಂದರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಪೇಮೆಂಟ್ದ ಅಂದರೆ ಇಲ್ಲಿ ಎರಡು ಆಪ್ಷನ್ ಇದೆ. ಒನ್ ಅದು ಅಬ್ಸರ್ವ್ ಕೂಡ ಮಾಡ್ಬೋದು, ಪೇಮೆಂಟು ವಿಫಲ ಅಂತಿದೆ, ಒಂದು ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಅದು ಸಕ್ಸಸ್ಫುಲ್ ಆಗಿದೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದೆ, ನಿಮ್ಮ ಹೆಸರು ಕೂಡ ಬರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಬರುತ್ತೆ, ಮತ್ತು ಯಾವ ಡೇಟಿಗೆ ಎಷ್ಟು ಹಣ ಜಮಾ ಆಗಿದೆ ಕಂಪ್ಲೀಟ್ ಮಾಹಿತಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದರೆ ಖಂಡಿತ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಮತ್ತು ಫ್ರೆಂಡ್ಸ್, ಅಂದರೆ ಇಲ್ಲಿ ಅಂದರೆ ಯಾವ ರೀತಿ ಹಣ ಕೂಡ ಬಂದಿಲ್ಲ, ಹೆಸರು ಕೂಡ ಇದೆ, ನಮಗೆ ಹಣ ಕೂಡ ಯಾಕೆ ಬಂದಿಲ್ಲ ಅದನ್ನು ಕೂಡ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಯಾವ ಕಾರಣದ ಹಣ ಕೂಡ ಬಂದಿಲ್ಲ ಅದು ಕೂಡ ಚೆಕ್ ಮಾಡಿಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಹೆಸರು ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಎಲ್ಲ ಕಂಪ್ಲೀಟ್ ಮಾಹಿತಿ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಅಬ್ಸರ್ವ್ ಕೂಡ ಮಾಡ್ತಾಯಿದ್ದೀನಿ, ಸದಾ ಇವರ ವರ್ಷ ಆಗಿರ್ಬೋದು, ಜಿಲ್ಲೆಯಾದ ಯಾವ ಜಿಲ್ಲೆ ಅಂದರೆ ನಿಮ್ಮ ನೋಡಿ ಫ್ರೆಂಡ್ಸ್, ಅಂದರೆ ಅಕೌಂಟ್ ನಂಬರ್ ಕೂಡ ಬಂದಿರುತ್ತೆ ಮತ್ತು ನಿಮ್ಮ ಹೆಸರು ಕೂಡ ಬಂದಿರ್ತವೆ. ಮತ್ತು ಇಲ್ಲಿ ನೋಡಿ, ನಿಮಗೆ ಅಬ್ಸರ್ವ್ ಕೂಡ ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿದೆ ಅಂತ ಬರುತ್ತೆ ನೋಡಿ. ಇಲ್ಲಿ ಹಣ ಸದಾಯ ಸ್ಥಿತಿ ಪೇಮೆಂಟ್ ಅಂತಂದು ಇಲ್ಲಿ ಹಣ ಕೂಡ ಜಮೆ ಆಗಿದೆ ನಿಮಗೆ ಕಾಣುತ್ತೆ ಮಾಹಿತಿ ಕೂಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಹಣ ನಿಮ್ಮ ಕೂಡ ಜಮೆ ಆಗಿದೆ, 2000 ಯಾವ ರೀತಿ ಬರುತ್ತೆ, ಈ ಥರ ನಿಮಗೆ ಯಾವ ಡೇಟಿ ಜಮೆ ಆಗಿದೆ ಕಂಪ್ಲೀಟಾಗಿ ಚೆಕ್ ಮಾಡಿಕೊಳ್ಬೋದು. ಪೇಮೆಂಟ್ ರಿಸೀವ್ ಆಗಿದೆ ಇಲ್ಲೋ, ಮತ್ತು ಇಲ್ಲಿ ನಿಮಗೆ ಪೇಮೆಂಟು ಹೋಗಿದೆ ಇಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಒಂದು ಕಡೆ NPC ಅಂದರೆ ಸೀಡಿಂಗ್ ಬರುತ್ತೆ ಫ್ರೆಂಡ್ಸ್, ಆಧಾರ್ ಸೀಡಿಂಗ್ ಅಂತ ಬರುತ್ತೆ, ಬ್ಯಾಂಕ್ ಫಸ್ಟ್ ಸೀಡಿಂಗ್ ಅಂತ ಬರುತ್ತೆ. ಮತ್ತು NPC ಆಗಲಿ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗಿಲ್ಲ ಫ್ರೆಂಡ್ಸ್. ನಾಟ್ ಪೇಮೆಂಟ್ ಅಂತ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ಪೇಮೆಂಟ್ ಕೂಡ ರಿಸೀವ್ ಆಗಿಲ್ಲ, ಅದು ಕೂಡ ನಮಗೆ ಇಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು. ನೀವು ಅಬ್ಸರ್ವ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಅದೇ ಸದಾಯಿ ದಿನಾಂಕ ಕೂಡ ಬರುತ್ತೆ ಮತ್ತು ಹಣ ಎಷ್ಟು ಹಣಕ್ಕೆ ಜಮಾ ಆಗಿದೆ ಕೂಡ ಅದು ಬರುತ್ತೆ. ಮತ್ತು ಬೆಳೆ
ಅಂದರೆ ವಿಸ್ತೀರ್ಣ ಅದು ಎಷ್ಟು ಇದೆ ಅಂತ ಅದು ಬರುತ್ತೆ. ಬೆಳೆದ ವಿವಿಧ ಖಾರಿಫ್ ಯಾವುದು ಅಂದರೆ ನಿಮ್ಮ ಬೆಳೆದ ಖಾರಿಫ್ ಯಾವುದು ಅದು ಬರುತ್ತೆ. ಬೆಳೆ ಹೆಸರು ಕೂಡ ಬರುತ್ತೆ ಮತ್ತು ಸರ್ವೆ ನಂಬರ್ ಕೂಡ ಬರುತ್ತೆ, ನಿಮ್ಮ ಹೆಸರು ಕೂಡ ಬರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನೋಡಿ ಈ ರೀತಿ ಚೆಕ್ ಮಾಡಿಕೊಳ್ಬೋದು ಅಂತ ಹೇಳ್ಬೋದು. ಆದರೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಹಣ ಕೂಡ ಬಂದಿರುತ್ತೆ ಅಂತ ಹೇಳ್ಬೋದು. ಮತ್ತು ಬಂದಿಲ್ಲ ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಆಧಾರ್ ಕಾರ್ಡ್ ಲಿಂಕ್ ಆದರೆ ಖಂಡಿತ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಕ್ಕೆ ಹಾಕೋ ಬೆಲ್ ಐಕಾನ್ ಸುತ್ತಿ ಯಾವ ಥರ ಸರ್ಟಿಫಿಕೇಟ್ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.